ಓಕೆ ಸಂಗೀತ ಅವರು ಕಿಚ್ಚನ ಚಪ್ಪಾಳೆ ಮೇಲೆ ಎಲ್ರಿಗೂ ಹೆಂಗಿತ್ತು ಅಂದರೆ ತಲೆಯಲ್ಲಿ ಸುದೀಪ್ ಸರ್ ಕೈಯಲ್ಲಿ ಒಂದು ಕೈ ವಿನಯದಿದ್ದರೆ ಇನ್ನೊಂದು ಕೈದು ಸಂಗೀತ ಇರುತ್ತೆ ಆ್ಯಂಡ್ ಈ ಸಲ ಒಬ್ಬರು ವಿನ್ ವಿನ್ನರು ವಿಮೆನ್ ಇದು ಕಂಟೆಸ್ಟೆಂಟ್ ಆದರೆ ಆಶ್ಚರ್ಯನೇ ಇಲ್ಲ ಅನ್ನೋದಿತ್ತು ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರೇಟೇ ಮಾಡಿಬಿಟ್ಟಿದ್ರು ಸಂಗೀತ ವಿನ್ನರ್ ಅನ್ನೋದೇ ಒಂದು ಸೆಲೆಬ್ರೇಟ್ ಮಾಡಿಬಿಟ್ಟಿದ್ರು ಬಟ್ ಯಾಕೆ ಬಿಗ್ ಬಾಸ್ ಟ್ರೋಫಿ ಸಂಗೀತದಿಂದ ದೂರ ಹೋಗ್ಬಿಡ್ತು ಅಂತ ಓಟ್ಸ್ ಅವ್ರಿಗೆ ಓಟ್ಸ್ ಸಿಕ್ಕಿದೆ ಅವ್ರು ಗೆದ್ದಿದ್ದಾರೆ ಸೊ ಅದರಲ್ಲಿ ಡಿಸಪಾಯಿಂಟ್ಮೆಂಟ್ ಆಗಬೇಕು ಜನ ನೋಡಿರ್ತಾರೆ ಜನಕ್ಕೆ ಇಷ್ಟ ಆಗಿರುತ್ತೆ ಕೆಲವು ಕ್ವಾಲಿಟೀಸ್ ಇಲ್ಲ ಏನೋ ಇಟ್ಸ್ ಇಟ್ಸ್ ಬೋಟ್ ಅದನ್ನ ಆಕ್ಸೆಪ್ಟ್ ಮಾಡಬೇಕು ಚೆನ್ನಾಗಿ ಆಡಿದರೆ ಗೆದ್ದಿದ್ದಾರೆ ಅಷ್ಟೇ ಇಲ್ಲ ಸಂಗೀತ ಪ್ರಕಾರ ಅಂದರೆ ನಾನು ಈ ಥರದ್ದು ಇನ್ನೊಂದು ಏನಾದರೂ ಮನೇಲಿ ಮಾಡಿದರೆ ನಾನು ಗೆಲ್ತಿದ್ದೆ ಅಂತ ಏನಾದರೂ ಅನಿಸ್ತಾ ಅಂದರೆ ಮನೆಯಿಂದ ಹೊರಗೆ ಬಂದ ಮೇಲೆ ನಾನು ಏನು ಮಾಡಿದನೋ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಏನು ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಹೇಗಿದ್ನೋ ಇಟ್ ವಾಸ್ ಮೈ ಪರ್ಫೆಕ್ಟ್ ಜರ್ನಿ ಓಕೆ ಸಂಗೀತ ಅವ್ರು ಹೊರಗೆ ಬಂದ ಮೇಲೆ ಮನೆಯಲ್ಲಿ ಏನಾದರೂ ಹೇಳಿದ್ರಾ ಅಂದರೆ ಹೊರಗಡೆ ಎಲ್ಲ ಯಾವ ಥರ ನಡೀತಿದೆ ಏನು ಅಂತ ಹೇಳಿ ಯಾಕಂದರೆ ಈ ಸೀಸನ್ ಒಂದೇ ಅನಿಸುತ್ತೆ ಬಹುಶಃ ಈ ಮಟ್ಟಿಗೆ ಹೆಸರು ಮಾಡಿದ್ದು ಈ ಮಟ್ಟಿಗೆ ಸಕ್ಸಸ್ ಆಗಿದ್ದು ಈ ಮಟ್ಟಿಗೆ ನೆಗೆಟಿವ್ ಆಗಿದ್ದು ಈ ಮಟ್ಟಿಗೆ ಟ್ರಾಲ್ ಆಗಿದ್ದು ಇದ್ರ ಬಗ್ಗೆ ಏನಾದರೂ ಹೇಳಿದ್ರೆ ನಿಮಗೆ ಇತಿಹಾಸ ಕ್ರಿಯೇಟ್ ಮಾಡಿದೆ ಈ ಸೀಸನ್ ಅಂತ ನಂಗೆ ಗೊತ್ತಾಗಿದೆ ಸುಮಾರಷ್ಟು ವಿಷಯದಲ್ಲಿ ಅದು ಸುದೀಪ್ ಸರು ಬಂದು ಮೂರು ಜನನ ಕರ್ಕೊಂಡು ಹೋಗೋ ತನಕ ಎಲ್ಲದೂ ಇತಿಹಾಸ ಕ್ರಿಯೇಟ್ ಮಾಡಿದೆ ಸೊ ಸೀಸನ್ ಒಂದು ಮೇನ್ ಪಾರ್ಟ್ ಆಗಿದ್ದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಆಫ್ಕೋರ್ಸ್ ಎಲ್ಲಿ ಇಷ್ಟು ಪಾಸಿಟಿವಿಟಿ ಇರುತ್ತೋ ಅಷ್ಟೇ ನೆಗೆಟಿವಿಟಿನೂ ಇರುತ್ತೆ ಅದನ್ನು ಎದುರಿಸಲೇಬೇಕು ನೆಗೆಟಿವಿಟಿ ಇಲ್ಲ ಅಂದರೆ ಪಾಸಿಟಿವಿಟಿಗೂ ವ್ಯಾಲ್ಯೂ ಇಲ್ಲ ಬರೀ ಬೆಳಕಷ್ಟೇ ಇದ್ದರೆ ಕತ್ಲೆಗೂ ವ್ಯಾಲ್ಯೂ ಇಲ್ಲ ಸೊ ನನಗನ್ಸೋದೇನು ಅಂದರೆ ಇರಬೇಕು ಎಲ್ಲದ್ರದ್ದು ಕಾಂಬಿನೇಷನ್ ಇರಬೇಕು ಅದಕ್ಕೆ ಈ ಸೀಸನ್ ತುಂಬ ಸಕ್ಸಸ್ಫುಲ್ ಆಗಿರೋದು ಸುಮಾರಷ್ಟು ಪಾಠ ಕಳಿಸ್ಕೊಟ್ಟಿದೆ ಆ್ಯಂಡ್ ಬಂದಿರೋದು ಎಲ್ಲದ್ರನ್ನ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆಡಿಬೇಕು ಅದೇ ಜೀವನ ಆ್ಯಂಡ್ ನಾವು ಐಸ್ ಕ್ರೀಮ್ ಅಲ್ಲ ಅಲ್ಲ ಎಲ್ಲರೂ ಖುಷಿ ಪಡಿಸೋದಕ್ಕೆ ಎಕ್ಸಾಕ್ಟ್ಲಿ ಸೊ ಆ ಮನೇಲಿ ನಾನು ಏಯ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಎಲ್ಲರೂ ನನ್ನ ಹೇಟೆ ಮಾಡ್ತಿದ್ರು ಬಟ್ ಜನ ಪ್ರೀತಿ ಕಳಿಸಿದ್ದೀನಿ ಅಂದರೆ ಯು ನೋ ಇಟ್ಸ್ ಆಲ್ ಪರ್ಸ್ಪೆಕ್ಟಿವ್ ಇಟ್ಸ್ ಓಕೆ ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ ನಾವು ನಮ್ಮ ವ್ಯಕ್ತಿತ್ವನ ಇಟ್ಕೊಂಡು ನಮಗೆ ನಾವು ನ್ಯಾಯ ಮಾಡ್ತಿದ್ದೀವ ಅನ್ನೋದು ಕೇಳ್ಕೊಡೋದೇ ಮೇನ್ ಕ್ವಶನ್ ಆರ್ ವಿ ರೈಟ್ ಟು ಆರ್ ಸೆಲ್ಫ್ ಹೋಗಿ ಮಿರರ ನೋಡ್ಕೊಂಡಾಗ ನಮ್ಮ ಕಣ್ಣಲ್ಲಿ ನಾವು ಕಣ್ಣಿಟ್ಕೊಂಡು ನಾನು ಕರೆಕ್ಟಾಗಿದ್ದೀನ ಅಂತ ಕೇಳೋದೊಂದಿದೆಯಲ್ವಾ ಅದಕ್ಕೆ ನಿಮಗೆ ಗಟ್ಸ್ಬೇಕು ಆ್ಯಂಡ್ ಅದಕ್ಕೆ ನೀವು ನಿಜವಾಗ್ಲೂ ನಿಲ್ಲಬೇಕು ನಿಮಗೋಸ್ಕರ ನೀವು ಆ್ಯಂಡ್ ಅದಾಗಿದೆ ಅಂತ ಅನಿಸುತ್ತೆ